ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ ಇಂದಿಗೆ 10 ದಿನಗಳಾಗಿದೆ 10 ದಿನಗಳಿಂದ ಭಾರತೀಯರನ್ನು ಏರ್ಲಿಫ್ಟ್ ಮಾಡುವಂತ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇಂದು ಕೂಡ ಮುಂದುವರೆದಿದೆ ಆದರೆ ಇದುವರೆಗೂ ಬಂದಂತ ಭಾರತೀಯರು ಇರಬಹುದು ಅಥವಾ ಕನ್ನಡಿಗರು ಅವರೆಲ್ಲರೂ ಕೂಡ ಕಾರ್ಕಿವ್ ಮತ್ತು ಕೈಯೂನ ಪ್ರದೇಶದಲ್ಲಿ ಯಾರು ಕೂಡ ಇದುವರೆಗೂ ಅಲ್ಲಿದ್ದಂತ ವಿದ್ಯಾರ್ಥಿಗಳು ಅಥವಾ ನಾಗರಿಕರು ಬಂದಿರಲಿಲ್ಲ ಮೊದಲ ಬಾರಿಗೆ ಕರ್ನಾಟಕದ ಲಕ್ಷ್ಮೀನಾರಾಯಣ ರಾಯಚೂರು ಮೂಲದ ವಿದ್ಯಾರ್ಥಿ 4 ವರ್ಷಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಇವತ್ತು ದೆಹಲಿಗೆ ಬಂದಿದ್ದಾರೆ ನಿಜವಾಗಿಯೂ ಕೂಡ ಇದುವರೆಗೂ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರು ಆದರೆ ಇವರು ಹಂಚಿಕೊಳ್ಳುವಂತ ಅನುಭವಗಳು ಜೊತೆಗೆ ಅಲ್ಲಿ ಕಂಡಂತ ರೋಚಕ ಕಥೆಗಳನ್ನು ಸ್ವತಃ ಲಕ್ಷ್ಮೀನಾರಾಯಣ ಅವರೇ ಪವರ್ ಟಿವಿ ಮುಂದೆ ಬಿಚ್ಚಿಡಲಿದ್ದಾರೆ ಲಕ್ಷ್ಮೀನಾರಾಯಣ ಅವರೇ ತಮಗೆ ಮೊದಲಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸುತ್ತೇವೆ ಯಾಕೆ ಅಂತ ಹೇಳಿದ್ರೆ ಅಂತ ಒಂದು ರೋಚಕ ಕ್ಷಣಗಳನ್ನು ಸ್ಥಿತಿಗಳನ್ನು ಎದುರಿಸಿ ತಾವು ಇಲ್ಲಿಗೆ ಬಂದಿದ್ದೀರಿ ಸೊ ಎಲ್ಲರಿಗೂ ಅಲ್ಲಿನ ಒಂದು ಯುದ್ಧದ ಸ್ಥಿತಿಗತಿಗಳನ್ನು ತಾವು ಕಂಡಂತೆ ಹೇಳೋದಾದರೆ ಸರ್ ಎರಡು ದಿನದಿಂದ ಭಾಳ ಬಾಂಬಿಂಗ್ ಆ್ಯಂಡ್ ಶೆಲ್ಲಿಂಗ್ ಶುರುವಾಗಿದೆ ಭಾಳ ಹೆವಿಯಾಗಿ ಎಲ್ಲ ಸ್ಟ್ರೀಟ್ಸಲ್ಲಿ ಎಲ್ಲ ಕಡೆ ಇಡೀ ಕಾರ್ಕಿವ್ ಸಿಟಿಯಲ್ಲಿ ಮೋಸ್ಟ್ ಆಫ್ ದಿ ಬಿಲ್ಡಿಂಗ್ಸ್ ಡೆಸ್ಟ್ರಾಯ್ ಆಗಿದ್ದಾವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಗೌರ್ಮೆಂಟ್ ಆಫೀಸ್ಗಳು ನಮ್ಮ ಕಾಲೇಜು ಡೆಸ್ಟ್ರಾಯ್ ಆಗಿದೆ ಒಂದು ಬಿಲ್ಡಿಂಗು ಈ ಥರ ಎಲ್ಲ ಇದೆ ಸರ್ ಸಿಚುವೇಶನ್ ಪ್ರೆಸೆಂಟು ಭಾಳ ಹೆವಿ ಶೆಲ್ಲಿಂಗ್ ಆ್ಯಂಡ್ ಬಾಂಬಿಂಗ್ ಆಗ್ತಾ ಇದೆ ಅಲ್ಲಿ ಯಾಕೆಂದರೆ ಬಹುತೇಕರು ಎಲ್ಲರೂ ಕೂಡ ಇದುವರೆಗೂ ಕರ್ನಾಟಕದವರಿರ್ಬೋದು ಅಥವಾ ಭಾರತೀಯರು ಬಂದಿದ್ದೆಲ್ಲರೂ ಕೂಡ ಕಾರ್ಕಿವ್ ಕೈವಿನ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ವಾಸವಿದ್ದರು ಸುಮಾರು 800-1000 ಕಿಲೋಮೀಟರ್ ದೂರದಲ್ಲಿ ಅಂತರದಲ್ಲಿದ್ದರು ಅವರು ಕೇವಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅನ್ನುವಂಥ ಅನುಭವಗಳನ್ನು ಹೇಳ್ತಾ ಇದ್ರು ತಾವು ಸ್ವತಃ ಅಲ್ಲಿ ಕಂಡಿದ್ದೀರಿ ಎರಡು ದಿನಗಳಿಂದ ಅದರ ಒಂದು ದಾಳಿಯ ತೀವ್ರತೆ ಹೆಚ್ಚಾಗಿದೆ ಆರಂಭವಾಗಿದ್ದರಿಂದ ಹಿಡಿದು ಈಗಿನವರೆಗೆ ಭಾಳ ಹೆಚ್ಚಾಗಿದೆ ಸರ್ ನಿನ್ನೆಗಂತರೂ ನೋಡಿದರೆ ಟ್ರಿಪಲ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾವು ಇದ್ದಾಗ ಅಷ್ಟು ಇದ್ದಿರಲಿಲ್ಲ ಸಿಟಿ ಹೊರಗಡೆ ವಾರ್ ಝೋನಲ್ಲಿ ಬಾರ್ಡರ್ಸಲ್ಲಿ ಆಗ್ತಾ ಇತ್ತು ಕಾರ್ಕಿವ್ ಸ್ಟೇಟ್ ಹೊರಗಡೆ ವಾರ್ ಝೋನಲ್ಲಿ ಆಗ್ತಾ ಇತ್ತು ಅವ್ರದ್ದು ಏನೇ ಫೈಟ್ ಇರಲಿ ಸೌಂಡ್ಸ್ ಅಷ್ಟೇ ಬರ್ತಾ ಇದ್ವು ನಮಗೆ ಸಮ್ಟೈಮ್ಸ್ ಏನಾದರೂ ನಿಯರ್ ಆಗಿ ಬಿದ್ದರೆ ವಿಂಡೋಸ್ ಎಲ್ಲ ಶೇಕ್ ಆಗೋದು ಈ ಥರ ಆಗ್ತಾ ಇತ್ತು ನಾನು ಬಿಟ್ಟಿದ್ದ ನೆಕ್ಸ್ಟ್ ಡೇಯಿಂದ ಸ್ವಲ್ಪ ಹೆವಿ ಆಗಿದೆ ಅಂದರೆ ಸಿಟಿ ಒಳಗಡೆ ಪ್ರವೇಶ ಆದರೂ ರಷ್ಯನ್ ಟ್ರೂಪ್ಸ್ ಅವರು ಸಿವಿಲಿಯನ್ಸ್ಗೂ ಅಟ್ಯಾಕ್ ಮಾಡ್ತಾಯಿದ್ರು ಸಿವಿಲಿಯನ್ಸ್ಗೂ ಸಾಯಿಸ್ತಾ ಇದ್ರು ಎಲ್ಲಿ ಬೇಕಾದರೆ ಅಲ್ಲಿ ಬಾಂಬಿಂಗ್ ಮಾಡ್ತಾ ಇದ್ದಾರೆ ಶೆಲ್ಲಿಂಗ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆಫೀಸರ್ಸ್ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆಫೀಸರ್ಸಿಗೆ ಟಾರ್ಗೆಟ್ ಇದೆ ಅವ್ರದ್ದು ಎಲ್ಲ ಯಾಕೆಂತೇಳಿದ್ರೆ 4 ವರ್ಷಗಳಿಂದ ಇದ್ದಂತಹ ಉಕ್ರೇನ್ನ ಪರಿಸ್ಥಿತಿ ಕಳೆದ 4 ದಿನಗಳಲ್ಲಿ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿರುವಂಥದ್ದು ಯಾಕೆಂತ ಹೇಳಿದ್ರೆ ಒಂದು ಕಡೆ ರಷ್ಯಾ ಸಂಪೂರ್ಣವಾಗಿ 2-3 ನಗರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದೆ ಈಗಾಗಲೇ ಒಂದು ನಗರವನ್ನು ಕರ್ಸೇನ್ ಒಂದು ನಗರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಜೊತೆಗೆ ತಾವು ಈ ಬಾಂಬ್ ದಾಳಿ ನಡೀತಿದ್ದಂಥ ಸಂದರ್ಭಗಳಲ್ಲಿ ತಮ್ಮ ಏನು ಮನೆಗಳಲ್ಲಿರ್ತಿದ್ರು ಅಥವಾ ರೂಮ್ಗಳು ಪಿ ಜಿನ ಬೇರೆ ತುಂಬ ಜನ ಹೇಳ್ತಾರೆ ಬಂಕರಲ್ಲಿರ್ತಿದ್ವು ಅಂದರೆ ಅಲ್ಲಿ ಬಂಕರ್ಗಳಂತ ಹೇಳಿದ್ರೆ ಶೆಲ್ಟರ್ ಅಂಡರ್ಗ್ರೌಂಡ್ ಇರುವಂಥದ್ದು ಅಥವಾ ವಿಶೇಷವಾಗಿ ಬಂಕರ್ಗಳನ್ನು ತಯಾರು ಮಾಡಲಾಗಿದೆಯೋ ಅನ್ನುವಂಥದ್ದು ಇಲ್ಲ ಇಲ್ಲ ಸಾಕಷ್ಟು ಗೊಂದಲಗಳಿದೆ ಅದ್ರ ಬಗ್ಗೆ ಹಾಗಾಗಿ ಬಂಕರ್ ಅಂದರೆ ಏನಿಲ್ಲ ಸರ್ ಒಂದು ಬಿಲ್ಡಿಂಗ್ ಇರುತ್ತಲ್ಲ ಸರ್ ಅಲ್ಲಿ ಬಿಲ್ಡಿಂಗ್ಸ್ 9-10 ಫ್ಲೋರ್ಸ್ ಇರ್ತವೆ ಅದ್ರ ಕೆಳಗಡೆ -1, -2, -3 ಅಂತ ಗ್ರೌಂಡ್ ಫ್ಲೋರ್ಸ್ ಇರ್ತವೆ ಅದನ್ನ ಪರ್ಟಿಕ್ಯುಲರ್ಲಿ ಬಂಕರ್ ಅಂತ ಮಾಡಿಲ್ಲ ಅದು ಪರ್ಟಿಕ್ಯುಲರ್ಲಿ ಸಪರೇಟ್ ಆಗಿ ತಯಾರು ಮಾಡಲಿಲ್ಲ ಅವರು ಪ್ರೀ ಪ್ರಿಪೇರ್ ಇದಾರೋ ಅದು ಎದಕ್ಕೆ ಬಿಲ್ಟ್ ಮಾಡಿದಾರೋ ಗೊತ್ತಿಲ್ಲ ನಮಗೆ ಇಂಡಿಯಾದಲ್ಲಿ ಪಾರ್ಕಿಂಗ್ ಏರಿಯಾ ಇರುತ್ತೆ ಅದು ಮಾಲ್ಸ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಅಂತೀವಲ್ಲ ಅದೇ ತರ ಅಲ್ಲಿ ಅದು ಬಂಕರ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ರೂಮ್ಸ್ ಇರ್ತವೆ ದೊಡ್ಡ ದೊಡ್ಡ ಹಾಲ್ಗಳು ಇರ್ತವೆ ಅಲ್ಲಿ ಏನಾದ್ರು ರಿಮೋಟ್ ಚೆನ್ನಾಗಿದ್ರೆ ಚೆನ್ನಾಗಿ ಮಾಡ್ಕೊ ಅದು ಬಿಲ್ಡಿಂಗ್ ಓನರ್ ಮೇಲೆ ಡಿಪೆಂಡ್ ಯಾವ ತರ ಕಟ್ಕೊಂಡಿದ್ದಾರೆ ಅನ್ನೋದು ಅಂಡರ್ ಗ್ರೌಂಡ್ ಇರುತ್ತೆ 1-2 ಫ್ಲೋರ್ಸ್ ಎಷ್ಟು ದಿನಗಳ ಕಾಲ ತಾವು ಅಂತಹ ಒಂದು ಜಾಗದಲ್ಲಿ ಅಂಡರ್ ಬೇಸ್ಮೆಂಟ್ ಅಲ್ಲಿ ತಾವು ವಾಸ ಇದ್ರಿ ಅಲ್ಲಿಗೆ ಆಹಾರ ಪದಾರ್ಥಗಳನ್ನು ತರೋದಕ್ಕೆ ಜೊತೆಗೆ ಅಲ್ಲಿ ನೆಟ್ವರ್ಕ್ಗಳು ಮೊಬೈಲ್ ನೆಟ್ವರ್ಕ್ಗಳಿರ್ಬೋದು ತಾವು ಸಂಪರ್ಕ ಮಾಡೋದಕ್ಕೆ ಎಲ್ಲ ಸಾಧ್ಯವಾಗ್ತಾ ಇತ್ತು ಅದ್ರ ಬಗ್ಗೆ ಹೇಳಿ ಬಂಕರಲ್ಲಿ ಬೇಸ್ಮೆಂಟ್ ಅಲ್ಲಿ ಒಂದು ಒಳಗೆ ಹೋಗಿ ಅಂದರೆ ಯಾವುದೇ ಕನೆಕ್ಷನ್ ಇರೋದಿಲ್ಲ ಸರ್ ಎಲ್ಲ ಕನೆಕ್ಷನ್ ಬಂದಾಗುತ್ತೆ ಮೊಬೈಲ್ ನೆಟ್ವರ್ಕ್ ಆಗಲಿ ಏನಾಗಲಿ ವೈಫೈನೂ ಇರೋದಿಲ್ಲ ಯಾಕಂದರೆ ಕಮ್ಯುನಿಕೇಶನ್ ಇರಬಾರ್ದು ಅಲ್ಲಿ ಸೇಫ್ ಆಗಿ ಇರಬೇಕಂದ್ರೆ ಅಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗಬೇಕು ಯಾಕಂದ್ರೆ ರಷ್ಯನ್ ಟ್ರೂಪ್ಸ್ ಅವರು ಅಟ್ಯಾಕ್ ಮಾಡೋದು ಫೋನ್ ಸಿಗ್ನಲ್ ಟ್ರ್ಯಾಕಿಂಗ್ ಇಂದಾನು ಅಟ್ಯಾಕ್ ಆಗ್ತಾ ಇದ್ದಾವೆ ಓಕೆ ಏರ್ ಶೆಲ್ಲಿಂಗ್ ಏನಾಗ್ತಾ ಇದೆ ಅಲ್ಲ ಫ್ಲೈಟ್ಸ್ ಇಂದ ಅವರು ಅದರಿಂದ ಅದರದ್ದು ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ನಮ್ಮ ಲೊಕೇಶನ್ ಆನೇ ಇರಲಿ ಜಾಸ್ತಿ ಫೋನ್ಸ್ ಎಲ್ಲಿ ಕಂಡಿದ್ರೆ ಆ ಬಿಲ್ಡಿಂಗ್ ಮೇಲೆ ಅವರು ಶೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ನಮ್ಮ ಏಜೆಂಟ್ಸ್ ಅವರು ನಮ್ಮ ಕಾಲೇಜ್ ಟೀಚರ್ಸ್ ಅವರು ಇವರೆಲ್ಲ ತಿಳಿಸಿದ್ದು ಪ್ಲಸ್ ಬೇಸ್ಮೆಂಟಿಗೆ ಒಂದ್ಸಲ ಬಂಕರಿಗೆ ಒಂದ್ಸಲ ಹೋಗಿ ಅಂದರೆ ಅದು ಸಿಗ್ನಲ್ ಹೆಂಗಿದ್ರೆ ಕಟ್ಟಾಕ್ಬಿಡುತ್ತೆ ಒಂದು ವೇಳೆ ಎಲ್ಲಾದರೂ ಮೆಟ್ರೋದಲ್ಲಿ ತಲೆ ದಾಚ್ಕೊಂಡ್ರು ಇಲ್ಲ ಬೇಸ್ಮೆಂಟಲ್ಲಿ 0th ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದರು ಅವ್ರದ್ದು ಸಿಗ್ನಲ್ ಇರ್ತಲ್ಲ ಅವರೆಲ್ಲ ನೆಟ್ ಬಂದ್ ಮಾಡೋದು ಇಲ್ಲ ಏರೋಪ್ಲೇನ್ ಮಾಡೆಲ್ ಹಾಕಿರೋದು ಈ ಥರ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಅಂದರೆ ಬೇಸ್ಮೆಂಟಿಗೆ ಒಂದು ರೂಮಲ್ಲಿ ಇಲ್ಲ ಅಂದರೆ ಅವ್ರಿಗೆ ಕನೆಕ್ಷನ್ ಇರೋದಿಲ್ಲ ಬೇಸ್ಮೆಂಟಲ್ಲಿರಲಿ ಅವರು ಗ್ರೌಂಡ್ ಫ್ಲೋರಲ್ಲಿ ಅಂಡರ್ಗ್ರೌಂಡಲ್ಲಿ ಮೆಟ್ರೋದಲ್ಲಿ ಎಲ್ಲೇ ಇರಲಿ
ಎಲ್ಲ ಬಂದ್ ಮಾಡ್ಕೊಂಡಿರಬೇಕು. ಒಂದು ಮನೆಗೆ ತಿಳಿಸ್ಬಿಡ್ತಾರೆ ನಾನು ಸೇಫ್ ಆಗಿದ್ದೀನಿ ಅಂತ ಬರೋ ಮೆಸೇಜು ಅಷ್ಟೇ, ಒಂದು ದಿನ ಇಲ್ಲ ಅರ್ಧ ದಿನ ಮತ್ತೆ ಕಾಯ್ಬೇಕು ಇನ್ನೊಂದು ರಿಪ್ಲೈಗೋಸ್ಕರ ಕಾಯ್ಬೇಕು ಮನೆಯಲ್ಲಿ. ಯಾಕಂದ್ರೆ ಆನ್ ಮಾಡಿದರೆ ರಿಸ್ಕ್ ಇದೆ, ಅದಕ್ಕಾಗಿ ಆನ್ ಮಾಡೋಕ್ಕಿಲ್ಲ ಇಂಥ ಸಿಚುವೇಶನ್. ಪ್ಲಸ್ ನಿಮಗೆ ಊಟ ತಿಂಡಿಗೆ ಅದೆಲ್ಲ ಸಪ್ಲೈ ಮಾಡೋದಕ್ಕೆ ಯಾರು ನೀವುಗಳಿಗೆ ಹೋಗ್ತಾ ಇದ್ರ ಅಥವಾ ಬೇರೆ ಯಾರಾದರೂ ಅಲ್ಲಿನ ಸ್ಥಳೀಯರು ತಮಗೆ ಸಪ್ಲೈನ ಮಾಡ್ತಾ ಇದ್ರ, ಅದ್ರದ್ದು ವ್ಯವಸ್ಥೆಗಳೆಲ್ಲ ಹೇಗಾಗ್ತಾ ಇತ್ತು? ಯಾಕೆಂದ್ರೆ ಬಂಕರ್ಗೆ ಹೋಗ್ತಾ ಇದ್ರಿ, ನೆಟ್ವರ್ಕ್ಗಳಿಲ್ಲ ಅಂತ ಹೇಳಿದ್ರಿ, ಯಾರು ಕಮ್ಯುನಿಕೇಷನ್ಗಳಿರ್ತಾ ಇರಲಿಲ್ಲ. ಯಾಕೆಂದ್ರೆ ಮೂರೊತ್ತು ಊಟದ ವ್ಯವಸ್ಥೆ ಜೊತೆಗೆ ಒಂದು ಕಡೆ ಎಲ್ಲ ಆಗಬೇಕಲ್ಲ ಸೌಲಭ್ಯಗಳ ಬಗ್ಗೆ. ಸರ್, ಮೂರೊತ್ತು ಊಟ ಅನ್ನೋದು ಮರ್ತೋಗೋದೆ. ಅಲ್ಲಿ ಯುಕ್ರೇನಲ್ಲಿ ಇದೀವಿ ಅಂದರೆ ನಾವು ಮಾಡೋದು ಎಲ್ಲ ಸ್ಟೂಡೆಂಟ್ಸ್ ಮಾಡೋದು ಎರಡೊಪ್ಪತ್ತು ಊಟ. ಈ ವಾರ್ ಟೈಮಲ್ಲಿ ಊಟ ಅಂತೂ ಸಿಗೋದಿಲ್ಲ, ನಾವು ಸ್ನ್ಯಾಕ್ಸ್ ತಿಂದೆ ಜೀವನ ಮಾಡಿದ್ದೀವಿ. ಅಂದರೆ ನಾವು ಏನು ಅಂದ್ಕೊಂಡ್ವಿ, ವಾರ್ ಎಲ್ಲೋ ಹೊರಗಡೆ ಎಲ್ಲ ಆಗುತ್ತೆ, ಮನೇಲಿ ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದಂತ ಸಾಮಾನು ತೊಗೊಂಡಿದ್ವಿ, ಗ್ರಾಸರಿ ಆ್ಯಂಡ್ ಸ್ನ್ಯಾಕ್ಸ್ ಟುಗೆದರ್ ಆ್ಯಂಡ್ ವಾಟರು ಒಂದು ಇಪ್ಪತ್ತು ಲೀಟರ್ ಟಿನ್ನುಗಳೆಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆದರೆ ಸಿಚುವೇಶನ್ ಈ ಥರ ಆಯ್ತಲ್ಲ, ಸಿಟಿ ಒಳಗಡೆ ಅವ್ರು ಎಂಟರ್ ಆದರು, ಬಿಲ್ಡಿಂಗ್ಸ್ ಮೇಲೆ ಅಟ್ಯಾಕ್ ಆಗ್ತಾ ಇದ್ರು, ಇದೆಲ್ಲ ಗೊತ್ತಾಗಿದ ತಕ್ಷಣ ಎಲ್ಲರಿಗೂ ಬಂಕರಿಗೆ ಹೋಗೋ ಸ್ಥಿತಿ ಬಂದಿತ್ತು. ಆಗಿಂದ ಯಾರೂ ಅಡುಗೆ ಮಾಡೋದು ಸಿಚುವೇಶನ್ ಇರಲಿಲ್ಲ, ಎಲ್ಲರೂ ಬಂಕರಲ್ಲಿ ಇರಬೇಕಾಗಿತ್ತು. ರೇರ್ಲಿ ಮನೆಗೆ ಹೋಗ್ತಿದ್ವಿ ಫಾರ್ ಒನ್ ಅವರ್ ಆರ್ ಒನ್ ಆ್ಯಂಡ್ ಹಾಫ್ ಅವರ್, ಅದು ಎದುರ್ಕೊಂತ ಎದುರ್ಕೊಂತ ಅಮ್ಮ ನಮ್ಮ ಮೇಲೆ ಏನಾಗ್ಲಾರ್ದಂಗಿರಲಿ ಏನಾಗ್ಲಾರ್ದಂಗಿರಲಿ ಅಂತ ಎದುರ್ಕೊಂತ ಹೋಗ್ತಿದ್ವಿ. ಒನ್ ಅವರ್ ಟು ಅವರ್ಸಿಗೆ ಹೋಲ್ ಡೇ ಸ್ಪೆಂಡ್ ಮಾಡೋದು, ನೈಟೂ ಸ್ಪೆಂಡ್ ಮಾಡೋದು, ಬಂಕರ್ ಇಲ್ಲ ಬೇಸ್ಮೆಂಟಲ್ಲಿ, ಇನ್ನು ಸ್ನ್ಯಾಕ್ಸ್ ತಿಂದು ನೀರು ಕುಡಿದು ಅಷ್ಟೇ ಸ್ಪೆಂಡ್ ಮಾಡೋದು. ಯಾಕೆಂತ ಹೇಳಿದ್ರೆ ನಿಮಗೆ ಹೊರಗಡೆ ಬರೋದಕ್ಕೆ ಯಾವ ರೀತಿಯ ಸಿಗ್ನಲ್ಗಳನ್ನು ಕೊಡಲಾಗ್ತಾ ಇತ್ತು ಅಂತ, ಯಾಕೆಂದರೆ ಸೈರನ್ ಹೊಡೆ ಸೌಂಡ್ ಅಂತ ಹೇಳ್ತಾ ಇದ್ರು, ಬೇರೆ ಯಾವ್ಯಾವ ರೀತಿ ಸಿಗ್ನಲ್ಗಳು ಇರ್ತಾ ಇತ್ತು ಅಂತ ನಿಮಗೆ? ಒಂದು ಸಿಟಿ ಒಳಗಡೆ ಯಾರಾದರೂ ಹೊರಗಡೆ ಬೇಸ್ಮೆಂಟ್ ಇಲ್ಲ ಅಂಡರ್ಗ್ರೌಂಡಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಅಂದರೆ ಮೇಲೆ ಅಂದರೆ ರೂಮ್ಸಲ್ಲಿ ರೋಡ್ ಮೇಲೆ ತಿರುಗಾಡ್ತಿದ್ದಾರೆ ಅಂದರೆ ಕಂಟಿನ್ಯೂಸ್ ಸೈರನ್ ಬರುತ್ತೆ. ಓಕೆ, ಇದ್ರ ಇಂಡಿಕೇಶನ್ ಏನಂದರೆ ಜಲ್ದಿ ಬೇಸ್ಮೆಂಟಿಗೆ ಹೋಗಿ ಅಂತ, ಅಂದರೆ ಪ್ರಿಕಾಷನ್ ತಗೋರಿ, ಹೊರಗಡೆ ಇರಬೇಡಿ, ಅಂದರೆ ನಿಮ್ಮ ಕಡೆ ಏನಾದರೂ ಆಗ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಆಗ್ಬೋದು, ಹೋಗಿ ಅಂತ. ಒಂದು ಆ್ಯಂಬುಲೆನ್ಸ್ ಸೈರನ್ ಥರ ಬರುತ್ತೆ, 15 seconds ಗ್ಯಾಪ್ ಕೊಟ್ಟು ಟ್ಯೂನ್ ಟ್ಯೂನ್ ಆ ಥರ, ಆ ಸೈರನ್ ಬಂದಾಗ ಡೇಂಜರು, ಕಂಪಲ್ಸರಿ ಅವ್ನು ಒಳಗಡೆ ಹೋಗಲೇಬೇಕು, ಇಲ್ಲಾದರೆ ಅವ್ನ ಲೈಫಿಗೆ ಥ್ರೆಟ್ ಇದೆ ಅಂತ ಅರ್ಥ. ಇದು ನಮ್ಮ ಕಾಲೇಜ್ ಕಡೆಯಿಂದ ಇನ್ಫಾರ್ಮೇಶನ್ ಕಳಿಸಿದ್ರು ಅವರು. ಓಕೆ, ಯಾವಾಗ ವಾರ ಆರಂಭ ಆಯಿತು, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗ್ತಾ ಇದೆ, ಸೊ ಇಲ್ಲಿಂದ ಭಾರತೀಯರೆಲ್ಲರೂ ವಾಪಸ್ ಬರಬೇಕು ಅನ್ನುವಂಥದ್ದನ್ನು ಇಂಡಿಯನ್ ಗೌರ್ಮೆಂಟ್ ಹೇಳುತ್ತೆ, ರಾಯಬೇರಿ ಕಚೇರಿ ಕೂಡ ಒಂದು ನೋಟಿಸನ್ನು ಕಳಿಸುತ್ತೆ. ನಂತರ ಆಗಿದ್ರ ಬಗ್ಗೆ ಯಾಕೆಂತ ಹೇಳಿದ್ರೆ ಅಲ್ಲಿಂದ ನೀವು ಬರಲೇಬೇಕಾಗಿತ್ತೆ, ನೀವು ಬಂದಿದ್ದೆ ಒಂದು ರೋಚಕತೆ, ಕಾರ್ಕಿವ್ ಅಂತ ಪ್ರದೇಶದಲ್ಲಿ ಈಗಲೂ ಕೂಡ ದಾಳಿ ನಡೀತಾ ಇದೆ, ಆರಂಭದಿಂದಲೂ ಅದೇ ನಗರ ಟಾರ್ಗೆಟ್ ಆಗಿತ್ತು ರಷ್ಯಾದವರಿಗೆ, ನೀವು ಬಂದಿದ್ದು ಹೇಗೆ ಅಂತ? ನಾನು ಬಂದಿದ್ದು ಹೇಗೆ ಅಂದರೆ ಸರ್, ನಾನು 3 days ಬಿಫೋರು ಟ್ರೈನ್ ತಗೊಂಡೆ ಈವ್ನಿಂಗು. ಕಾರ್ಕಿವ್ನ ಯಾವ ಪ್ರದೇಶದಲ್ಲಿ ಇದ್ರಿ, ಯಾವ ಯೂನಿವರ್ಸಿಟಿ ನಿಮ್ಮದು? ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ ಸರ್ ನಮ್ಮದು. ಅಲ್ಲಿಂದ ರೈಲ್ವೆ ಸ್ಟೇಷನ್, ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟೆ. ನಾನು 4-5 days ಇದ್ದೆ ಫ್ಲ್ಯಾಟಲ್ಲಿ, ಫ್ಲ್ಯಾಟಲ್ಲಿ ಅಂದರೆ ಅದೇ ಬಂಕರಲ್ಲಿ ಹೊರಗಡೆ. ಆಮೇಲೆ ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟೆ, 2 days ಹಾಸ್ಟೆಲಲ್ಲಿದ್ದು ಹಾಸ್ಟೆಲಿಂದ ನಾನು ರೈಲ್ವೆ ಸ್ಟೇಷನಿಗೆ ಹೋದೆ. ಅಲ್ಲಿಂದ ಪರ್ಮಿಷನ್ ತೊಗೊಂಡವ್ರ ಕಡೆಯಿಂದ ಹಾಸ್ಟೆಲಿಗೆ ಹೋದೆ, ಅದೇ ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿಂದ ಟ್ರೈನ್ ಮಾಡಿಕೊಂಡು ನಾವು ಲಿವಿವಿಗೆ ಬಂದ್ವಿ, ವೆಸ್ಟರ್ನ್ ಬಾರ್ಡರಿಗೆ ಬಂದ್ವಿ. ಈಸ್ಟರ್ನ್ ಬಾರ್ಡರ್ ಬಿಟ್ಟು ವೆಸ್ಟರ್ನ್ ಬಾರ್ಡರಿಗೆ ಬಂದ್ವಿ ಸೇಫ್. ಧೈರ್ಯ ಹೇಗೆ ಮಾಡಿದ್ರಿ ಅಂತ, ಯಾಕೆಂತೇಳಿದ್ರೆ ಯಾರು ಹೊರಗಡೆ ಬರೋದಕ್ಕೆ ಅಷ್ಟು ಧೈರ್ಯ ಮಾಡಲ್ಲ, ನೀವು ಒಬ್ಬರೇ ಬಂದರೆ ನಿಮ್ಮ ಜೊತೆ ಎಷ್ಟು ಜನ ಆದರೂ ಇದ್ರ, ಅಥವಾ ಹೇಗೆ ಕನ್ನಡಿಗರು ಎಷ್ಟು ಜನ ಇದ್ರು, ಭಾರತೀಯರು ಎಷ್ಟು ಜನ ಇದ್ರು, ಏನು ಗ್ರೂಪ್ ಸಮೇತ ಬಂದ್ರ ಒಬ್ಬರೇ ಬಂದ್ರ? ಕನ್ನಡಿಗರಂತೂ ಇರಲಿಲ್ಲ ಸರ್, ಒಬ್ಬರೇ ಇದ್ರ ಕನ್ನಡಿಗರು? ಕನ್ನಡಿಗರು ನಾನು ಒಬ್ಬನೇ ಇದ್ದೆ. ಓಕೆ, ಪ್ಲಸ್ ನನ್ನ ಜೊತೆ ತೆಲುಗು ಮಂದಿ ಇದ್ರು ನನ್ನ ಗ್ರೂಪಲ್ಲಿ, ಪ್ಲಸ್ ನಾರ್ತ್ ಇಷ್ಟು ನಾವು ನಿಯರ್ಲಿ 10-15 ಮೆಂಬರ್ಸ್ ತನಕ ಪ್ಲಾನ್ ಮಾಡಿಕೊಂಡು ಹೊರಗೆ ಬಂದ್ವಿ. ಓಕೆ, ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ನಿಯರ್ಲಿ 50 ಮೆಂಬರ್ಸ್ ಸಿಕ್ಕಿದ್ದಾರೆ, ಅಂದರೆ ನಾರ್ತ್ ಇಂಡಿಯನ್ ಸಿಕ್ಕಿದ್ದಾರೆ, ಜಮ್ಮು ಕಾಶ್ಮೀರ, ಹರಿಯಾಣಿ, ಯು ಪಿ ಅವರು, ಡೆಲ್ಲಿ ಅವರು, ಮಹಾರಾಷ್ಟ್ರ ಅವರು, ಯಾರ್ಯಾರು ಟೋಟಲಿ ನಾವು ಟುಗೆದರ್ 50 ಆದ್ವಿ ಆ ಟ್ರೈನಲ್ಲಿ. ಓಕೆ, ಆ ಟ್ರೈನಲ್ಲಿ ಇಳಿದ ತಕ್ಷಣ ನಾವೆಲ್ಲರೂ ಒಂದೇ ಕಡೆ ಕೂಡ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಯಾವ ಥರ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಪ್ಲಾನ್ ಮಾಡಿಕೊಂಡು ಹಂಗೇರಿ ಹೋಗಿದ್ವಿ. ಹಂಗೇರಿ ಬಂದ್ರಿ, ಕಾರ್ಕಿವ್ನಿಂದ ಹಂಗೇರಿ. ಹಂಗೇರಿಗೆ ಬಂದ ಮೇಲೆ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ತಮಗೆ ಸಂಪರ್ಕ ಮಾಡ್ತಾ ಅಥವಾ ಅದಕ್ಕೂ ಮುಂಚೆ ಸಂಪರ್ಕ ಮಾಡಿತ್ತಾ? ಸಾಕಷ್ಟು ದೂರುಗಳು ಬರ್ತಾ ಇತ್ತು ನಿನ್ನೆಯಿಂದ, ಯಾಕೆಂತ ಹೇಳಿದ್ರೆ ಭಾರತೀಯ ರಾಯಭಾರಿ ಕಚೇರಿಯ ಯಾವುದೇ ಅಧಿಕಾರಿಗಳು ನಮಗೆ ಸಂಪರ್ಕ ಸಾಧ್ಯವಾಗ್ತಿಲ್ಲ, ಅವರು ಹೇಳಿದ ಜಾಗಕ್ಕೆ ಬರಬೇಕು ಅನ್ನುವಂಥ ಕಂಡೀಷನ್ಸ್ ಆಗ್ತಾ ಇದ್ರು ಅಂತ, ಈ ಥರದ್ದೆಲ್ಲ ಅದ್ರ ಬಗ್ಗೆ ಅಂದರೆ ಸರ್, ಈಗ ನಮಗೆ ಎಂಬಸಿ ಕಡೆಯಿಂದ ಸಪೋರ್ಟ್ ಇದ್ದಿದ್ದು ಬೇಕಾಗಿದ್ದಿಲ್ಲಂದರೆ ವೆಸ್ಟರ್ನ್ ಬಾರ್ಡರಿಂದ ಈಸ್ಟರ್ನ್ ಬಾರ್ಡರಿಗೆ ಶಿಫ್ಟ್ ಮಾಡೋದು. ನಮಗೆ ದೇಶ ಬಿಡಿಸಿ ಅನ್ನೋದು ಸೆಕೆಂಡರಿ ಪಾಯಿಂಟ್, ಫಸ್ಟ್ ಪಾಯಿಂಟ್ ಅಂದರೆ ಜೀವ ಉಳಿಸ್ಕೊಳಕ್ಕೆ ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇದು ನಮಗೆ ಸಪೋರ್ಟ್ ಸಿಗಲಿಲ್ಲ ಗೌರ್ಮೆಂಟ್ ಕಡೆಯಿಂದ, ನಮ್ಮ ಇಂಡಿಯನ್ ಎಂಬಸಿ ಕಡೆಯಿಂದ ಸಪೋರ್ಟು. ಬಾರ್ಡರ್ ದಾಟಿದ ಮೇಲೆ ಸಪೋರ್ಟ್ ಸಿಕ್ಕಿದೆ, ಸಪೋರ್ಟ್ ಅಂದರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟು ಎಲ್ಲ ಕಡೆ. ಅವರು ಆ ಕಡೆ ಬಂದಮೇಲೆ ರಿಸೀವ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಎಸ್ಪೆಷಲಿ ಹಂಗೇರಿ, ಇಂಡೋ ಹಂಗೇರಿಯನ್ ಎಂಬಸಿ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ, ಅಂದರೆ ಪಿಕಪ್ಪನ್ನು ಅವರೇ ಮಾಡಿದ್ದಾರೆ.
ಅಂದ್ರೆ ನಾವು ಬರೋಕಿನ ಮುಂಚೆನೆ ತಿಳಿಸ್ಬೇಕು ಅವರಿಗೆ ಗೊತ್ತಾಗಬೇಕಲ್ಲ ಯಾರು ಬರ್ತಾ ಇದ್ದಾರೆ ಯಾರು ಬರ್ತಾ ಇಲ್ಲ ಅನ್ನೋದು ಮೊದಲೇ ಗೊತ್ತಾಗಬೇಕು ಅವರಿಗೆ ಅದಕ್ಕಾಗಿ ನಾವು ಮೊದಲೇ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ ಫಿಲ್ ಮಾಡಿ ನಾವು ಅವರಿಗೆ ಅಲ್ಲಿಗೆ ಹೋದ್ಮೇಲೆ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿಗೆ ಹೋದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಬಂದಿದ್ದೀವಿ ಹಂಗೇರಿಯಲ್ಲಿ ಬುಡಾಪೆಸ್ಟ್ ಅನ್ನೋ ಸ್ಟೇಟ್ ಬುಡಾಪೆಸ್ಟ್ ಅನ್ನೋ ಸಿಟಿಯಲ್ಲಿ ಬಂದಿದ್ದೀವಿ ಅವ್ರು ಬಂದು ಪಿಕ್ ಮಾಡ್ಕೊತಾರೆ ಇದೆಲ್ಲ ಮೊದಲೇ ತಿಳಿಸಿದರೆ ಅವರು ಪ್ರೀ ಪ್ಲಾನ್ ಆಗಿ ಎಲ್ಲ ಮಾಡ್ತಾರೆ ನಮ್ಮ ಸಲುವಾಗಿ ತಿಳಿಸಿಲ್ಲ ಅಂದರೆ ಇನ್ನು ನೀವೇ ಬಂದುಬಿಡಿ ನಮ್ಮ ಕೈಯಲ್ಲಿ ಈಗ ಬೇರೆ ಬೇರೆಯವರಿಗೆಲ್ಲ ಕ್ಯಾರಿ ಮಾಡಬೇಕು ಬೇರೆ ಪ್ಲ್ಯಾನ್ಸ್ ಇದ್ದಾವೆ ಈ ಥರ ತಿಳಿಸ್ತಾರೆ ಒಂದು ಏನು ತಿಳ್ಕೊಂಡಿದ್ದೀವಿ ಅಂದರೆ ಹಂಗೇರಿ ಸೇಫೆಸ್ಟ್ ಇದೆ ಟ್ರಾವೆಲ್ ಮಾಡೋಕ್ಕೆ ಪ್ಲಸ್ಸು ಎಂಬಸಿ ಕಡೆಯಿಂದ ಭಾಳಷ್ಟು ಸಪೋರ್ಟ್ ಇದೆ ಊಟದ ಕಡೆ ಆಗಲಿ ಎಲ್ಲ ಕಡೆ ಆಗಲಿ ಹೋಟೆಲಲ್ಲಿ ರೂಮ್ಸ್ ಕೊಡ್ತಾ ಇದ್ದಾರೆ ಬೇರೆ ಕಡೆ ಪೋಲ್ಯಾಂಡಲ್ಲಿ ಆಗಲಿ ಇನ್ನು ಬೇರೆ ಕಂಟ್ರೀಸ್ ಯಾರಾದರೂ ಹೋಗಿದ್ದಾರೆ ಅಲ್ಲೆಲ್ಲ ನಾರ್ಮಲ್ ಇನ್ ಜನರಲ್ ಆಗಿ ಒಂದು ಹಾಲಲ್ಲಿ ಬೆಡ್ಸ್ ಎಲ್ಲ ಕೊಟ್ಟು ಅಲ್ಲೇ ಇರ್ತಾ ಇದ್ದಾರೆ ಹಂಗೇರಿಯಲ್ಲಿ ರೂಮ್ಸ್ ಕೊಡ್ತಾ ಇದ್ದಾರೆ ಇದೊಂದು ಹಾಂ ಸೌಲಭ್ಯ ಇದೆ ನಮಗೆ ಪೋಲ್ಯಾಂಡಲ್ಲಿ ಏನಾಗಿತ್ತು ಪೋಲ್ಯಾಂಡಲ್ಲಿ ಯಾವ ಥರ ಇದೆ ಅಂದರೆ ಅಲ್ಲಿ ಇಂಡಿಯನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ 5-6 ಬೋರ್ಡರ್ಸ್ ಓಪನ್ ಆಗಿದ್ದಾವೆ ಪೋಲ್ಯಾಂಡಿಂದ ಯುಕ್ರೇನು ಬೋರ್ಡರ್ಸು ಸೊ ಯುಕ್ರೇನಿಯನ್ಸಿಗೆ ಜಾಸ್ತಿ ಸಪೋರ್ಟ್ ಇದೆ ಅಲ್ಲಿ ಯುಕ್ರೇನಿಯನ್ಸಿಗೆ ಫಸ್ಟ್ ಪ್ರಿಫರ್ ಮಾಡ್ತಾ ಇದ್ದಾರೆ ಆಮೇಲೆ ಗರ್ಲ್ಸಿಗೆ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ಇಂಡಿಯನ್ಸ್ ಮೇಲೆ ತುಂಬ ಅಟ್ಯಾಕ್ಗಳಾಗ್ತಾ ಇದೆ ಈ ಥರದ್ದೆಲ್ಲ ಹಲ್ಲೆಗಳಾಗ್ತಾ ಇದ್ದಾರೆ ಅಂತ ಬಗ್ಗೆಯೂ ಕೂಡ ಹೇಳಲಾಗ್ತಿದೆ ಅದು ನಿಜನಾ ಅಥವಾ ಅಲ್ಲಿ ಬೇರೆ ಪರಿಸ್ಥಿತಿ ಹೇಗಿತ್ತು ಅಂತ ನಿಜಾನೇ ಸರ್ ಅಂದರೆ ಪೋಲ್ಯಾಂಡ್ ಬಾರ್ಡರಲ್ಲಿ ಎಸ್ಪೆಷಲಿ ನಿಜಾಗ್ಲೂ ಆಗಿದ್ದಾವೆ ಇವೆಲ್ಲ ಯಾವ ಥರ ಅಂದರೆ ನೈಜೇರಿಯನ್ಸ್ ಆಗಲಿ ಸ್ವಲ್ಪ ಬೇರೆ ಕಂಟ್ರಿ ಅವರು ಸ್ವಲ್ಪ ಹಾರ್ಷ್ ಇರ್ತಾರೆ ಆ ಕಂಟ್ರಿ ಅವರು ಎಲ್ಲರಿಗಿಂತ ಮುಂಚೆ ಹೋಗಬೇಕು ಯುಕ್ರೇನಿಯನ್ಸ್ ಆದಮೇಲೆ ನಾವೇ ಹೋಗಬೇಕು ಗರ್ಲ್ಸ್ ಅಲ್ಲ ಅನ್ನೋದ್ರಿಂದ ಸ್ವಲ್ಪ ಜಗಳಗಳು ಆಗಿದ್ದಾವೆ ವಿಡಿಯೋಸು ಇದ್ದಾವೆ ನೋಡಿದ್ದೀವಿ ಆಗಿದೆ ಸರ್ ನಿಜಾನೇ ಅದು ಓಕೆ ಮುಖ್ಯವಾಗಿ ತಾವು ಇದರ ಕಾರ್ಕಿವಿಂದ ಹೊರಟು 3 ದಿನಗಳಾಯಿತು ಅನಿಸುತ್ತೆ ಈಗ ಡೆಲ್ಲಿ ಬಂದು ತಲುಪೋದಕ್ಕೆ 3 ದಿನಗಳಲ್ಲಿ ಆದಂತಹ ವಿಭಿನ್ನತೆ ಏನು ಅಂತ ಯಾಕೆಂತೇಳಿದ್ರೆ ರಾಯಭಾರಿ ಕಚೇರಿಗಳು ತಮಗೆ ಸಂಪರ್ಕವನ್ನು ಮಾಡುತ್ತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೆ ಅದ್ರ ಮಧ್ಯದಲ್ಲಿ ತಮ್ಮ ಕುಟುಂಬದವರ ಜೊತೆ ತಂದೆ ತಾಯಿಗಳು ಹಾಗೂ ತಮ್ಮ ಸ್ನೇಹಿತರುಗಳ ಜೊತೆ ಟಚ್ಚಲ್ಲಿರಬೇಕಾಗುತ್ತೆ ಇನ್ನು ಉಳಿದಂತಹ ಕಾರ್ಕಿವ್ನಲ್ಲಿ ಎಷ್ಟು ಜನ ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಎಷ್ಟು ಜನ ಕನ್ನಡಿಗರು ಅಥವಾ ಭಾರತೀಯರು ಉಳ್ಕೊಂಡಿರ್ಬೋದು ಅಂದರೆ ಒಟ್ಟಾರೆ ವಿದ್ಯಾರ್ಥಿಗಳು ಎಷ್ಟು ಜನ ಇರ್ಬೋದು ಅಂತ ಅವರಿಗೆ ಯಾವ ರೀತಿಯ ವ್ಯವಸ್ಥೆಗಳೇನಾದರೂ ಮಾಡ್ತಾ ಇದ್ದಾರಾ ಹೇಗೆ ಇನ್ನು ವ್ಯವಸ್ಥೆ ಮಾಡೋದಂದ್ರೆ ನಿನ್ನೆಗೆ ವ್ಯವಸ್ಥೆ ಮುಗೀತು ಸರ್ ಯಾಕಂದರೆ ಅಲ್ಲಿರೋ ಏಜೆಂಟ್ಸು ನಿನ್ನೆಗೆ ವ್ಯವಸ್ಥೆ ಮಾಡಿ ನಡ್ಸ್ಕೊಂತ ಕರ್ಕೊಂಡೋಗಿದ್ದಾರೆ ರೈಲ್ವೆ ಸ್ಟೇಷನ್ ತನಕ 10 ಕಿಲೋಮೀಟರ್ ಸಿಟಿಯಲ್ಲಿ ಎಲ್ಲಾದರೂ ಇರಪ್ಪ ನೀನು ಒಟ್ಟ ರೈಲ್ವೆ ಸ್ಟೇಷನಿಗೆ ಬಾ ನಡ್ಕೊತಾವ ಕ್ಯಾಬ್ ಸಿಗ್ತಾ ಇಲ್ಲ ನಾನು ಬರೋ ಟೈಮಲ್ಲಿ ಕ್ಯಾಬ್ ಸಿಗ್ತಾ ಇಲ್ಲ ನಾನು ರೋಡ್ ಮೇಲೆ ಹೋಗಿ ಹೋಗೋ ಕಾರಿಗೆ ನಿಂದಿರಿಸಿ ನಾನು ಆ ಕಾರೆಲ್ಲ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡೆ ರೈಲ್ವೆ ಸ್ಟೇಷನ್ ತನಕ ನಿನ್ನೆ ನಾನು ಬಿಟ್ಟಿದ ಮೇಲೆ ನಾನು ಆ ಸಿಟಿ ಬಿಟ್ಟಿದ್ದ ನೆಕ್ಸ್ಟ್ ಡೇಯಿಂದ 2 ಡೇಸಿಂದ ಕ್ಯಾಬ್ಸ್ ಎಲ್ಲ ಬಂದಾಗಿದ್ದಾವೆ ರೋಡ್ ಮೇಲೆ ಒಂದು ಕಾರೂ ಹೋಗ್ತಾ ಇಲ್ಲ ಅಂಥ ಸಿಚುವೇಶನ್ ಬಂದುಬಿಟ್ಟಿದೆ ಅದಕ್ಕಾಗಿ ಎಲ್ಲ ಸ್ಟೂಡೆಂಟ್ಸು ನಡ್ಕೊಂತ ಹೋಗೋ ಸಿಚುವೇಶನ್ನು ನಿನ್ನೆ ಎಲ್ಲರೂ ನಡ್ಕೊಂತ ಹೋಗಿದ್ದಾರೆ 10 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ತನಕ ಹೋದ್ಮೇಲೆ ಟ್ರೈನ್ ಸಿಕ್ಕವ್ರದ್ದು ಅದೃಷ್ಟ ಆರಾಮಾಗಿ ಬರ್ತಾ ಇದ್ದಾರೆ ಆರಾಮಾಗಿ ಅಂದರೆ ಟ್ರೈನಲ್ಲಿ ಬರ್ತಾ ಇದ್ದಾರೆ ಸಫರ್ ಆದರೂ ಕೂಡ ಇನ್ನು ಉಳ್ಕಿದ್ದವರು ಟ್ರೈನ್ ಸಿಗಲಾರ್ದವ್ರದ್ದು ಪರಿಸ್ಥಿತಿ ಏನಂದರೆ ಕಾರ್ಕಿವಲ್ಲಿ ಇರೋದು ಡೇಂಜರ್ ಇದೆ ಯಾಕಂದರೆ ಇಂಡಿಯನ್ ಎಂಬಸಿ ಡೈರೆಕ್ಟ್ ಹೇಳಿದೆ ನೀವು ಕಾರ್ಕಿವಲ್ಲಿ ಇರಂಗಿಲ್ಲ ಬಿಟ್ಟುಬಿಡಿ ನಿನ್ನೆ ನೋಟಿಸ್ ಬಂದಿದೆ 6:00 ಒಳಗಡೆ ಕಾರ್ಕಿವ್ ಬಿಟ್ಟುಬಿಡಿ ಕಾರ್ಕಿವ್ ಭಾಳ ಡೇಂಜರ್ ಅಟ್ಯಾಕ್ಗಳಾಗ್ಬೋದು ಅನ್ನಂತ ಆಗ್ತಾ ಇದೆ ಮೇಜರ್ ಅಟ್ಯಾಕ್ಸ್ ಆಗ್ತಾ ಇದ್ದಾವೆ ಭಾಳ ಡೇಂಜರ್ ಇದೆ ಸಿಟಿ ಬಿಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಬಿಟ್ಟಿದ್ದಾರೆ ಏಜೆಂಟ್ಸ್ ಅವ್ರ ಜೊತೆ ನಡ್ಕೊಂಡೋಗಿದ್ದಾರೆ 10 ಕಿಲೋಮೀಟರು ಅಲ್ಲಿಂದ ಅವರಿಗೆ ಸಿಕ್ಕವ್ರು ಓಕೆ ಸಿಗ್ಲಾರ್ದವ್ರು ಎಲ್ಲರೂ ಬೇರೆ ಸ್ಟೇಟಿಗೆ ಹೋಗಿದ್ದಾರೆ ಬೇರೆ ಸಿಟಿಗೆ ನಡ್ಕೊತ ಹೋಗಿದ್ದಾರೆ ಅಲ್ಲಿಂದ ಮತ್ತೆ 20 ಕಿಲೋಮೀಟರು ಊಟ ಇರಲಾರ್ದಂಗೆ ಸ್ನ್ಯಾಕ್ಸ್ ತಿಂದು ನೀರು ಕುಡಿದು ನಾ 20 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ ಅವ್ರು ರಿಯಲಾಗಿ ಸ್ಟ್ರಗಲ್ ಅವ್ರದ್ದಿದೆ ರಿಯಾಲಿಟಿಯಲ್ಲಿ ಎಕ್ಸ್ಪೆನ್ಸಿವ್ ಬಗ್ಗೆ ಮಾತನಾಡೋದಾದರೆ ಮೊದಲು ಯುದ್ಧ ಆರಂಭಕ್ಕೂ ಮುಂಚಿತವಾಗಿದ್ದಂಥ ಎಕ್ಸ್ಪೆನ್ಸಿವ್ ನಂತರ ಈ 10 ದಿನಗಳಲ್ಲಾದಂತಹ ರೇಟ್ಗಳ ಹೆಚ್ಚಳ ಇದೆಲ್ಲ ಅದ್ರ ಬಗ್ಗೆ ಹಾಂ ಎಕ್ಸ್ಪೆನ್ಸಿವ್ ಅಂತೂ ಆಗಿದೆ ಸರ್ ಅಂದರೆ ಗ್ರಾಸರಿಯಲ್ಲಾಗಲಿ ಇಲ್ಲ ಸ್ನ್ಯಾಕ್ಸ್ ಎಲ್ಲಾಗಲಿ ಏನಾದರೂ ನಾವು ವಾಟರ್ ಕ್ಯಾನ್ಸ್ ಬೈ ಮಾಡಿದ್ರೆಲ್ಲಾಗಲಿ ಎಲ್ಲದರಲ್ಲಿ ಎಕ್ಸ್ಪೆನ್ಸ್ ಆಗಿದೆ ಡಬಲ್ ಆಗಿದ್ದಾವೆ ಸ್ವಲ್ಪ ಸಾಮಾನುಗಳು ಡಬಲ್ ಆಗಿದ್ದಾವೆ ಸ್ವಲ್ಪ ಒಂದು ಲೆಕ್ಕಕ್ಕೆ ಜಾಸ್ತಿ ಆಗಿದ್ದಾವೆ ನಮ್ಮದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂದರೆ ನಾವು ಲಿವಿವಿಂದ ಚೋಪ್ ಅನ್ನೋ ಬೋರ್ಡರ್ಗೆ ಹೋಗಬೇಕು ಹಂಗೇರಿಯನ್ ಯುಕ್ರೇನಿಯನ್ ಹಂಗೇರಿಯನ್ ಬೋರ್ಡರ್ ಅದು ಚೋಪ್ ಅನ್ನೋ ಸಿಟಿ ಅಲ್ಲಿಗೆ ಹೋಗೋಕ್ಕೆ ನಾವು ಬಸ್ ಬುಕ್ ಮಾಡ್ಕೊಂಡ್ವಿ ಆ ಬಸ್ ಜಸ್ಟ್ ನಾರ್ಮಲಾಗಿ ಪರ್ ಪರ್ಸನ್ ಕಾಸ್ಟ್ ಆಗೋದು 500 ರುಪೀಸ್ ಅದು 250-300 ಕಿಲೋಮೀಟರ್ ಇದೆ 500 ರುಪೀಸ್ ಕಾಸ್ಟ್ ಆಗುತ್ತೆ ಇನ್ ಜನರಲ್ ನಾರ್ಮಲಾಗಿ ಈಗಿನ ಸಿಚುವೇಶನಲ್ಲಿ ಅವರು ನಮಗೆ 5,000 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಹಾಂ ಪರ್ ಪರ್ಸನ್ ಇಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ ಅವರು ರೀಸನ್ ಕೊಡೋದೇನೆಂದರೆ ಫ್ಯೂಲ್ ಸಿಗ್ತಾ ಇಲ್ಲ ಅವರು ಯುಕ್ರೇನಲ್ಲಿ ಆ ಕಡೆ ಹೋಗಿ ಅವರು ಫಿಲ್ ಮಾಡಿಕೊಂಡು ಮಾಡೋದಕ್ಕೆಲ್ಲ ಟ್ಯಾಕ್ಸಸ್ಸು
ಅದು ಇದು ಇಮಿಗ್ರೇಷನ್ ಕ್ಲಿಯರೆನ್ಸ್ ಗೆ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ನಮ್ಮ ಕಡೆ ಇಷ್ಟು ಚಾರ್ಜ್ ಮಾಡಿದ್ದಾರೆ. ಅಲ್ಲಿ ಇದನ್ನೆಲ್ಲ ಮಾಡ್ತಿರೋದು ಸರ್ಕಾರ ಮಾಡ್ತಿದೆಯಾ ಅಥವಾ ಬೇರೆ ಯಾವುದಾದ್ರೂ ಏಜೆಂಟ್ಸ್ ಗಳು ಇದನ್ನ ಕಂಪ್ಲೀಟ್ ಆಗಿ ಇವಾಕ್ಯುಯೇಷನ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ ಇವಾಕ್ಯುಯೇಷನ್ ಗೆ ಬೇರೆ ದೇಶಗಳಿಗೆ? ಏಜೆಂಟ್ಸ್ ಅಲ್ಲ ಸರ್, ಗೌರ್ಮೆಂಟು ಅಂದರೆ ಟ್ರೈನ್ಸ್ ಎಲ್ಲ ಗೌರ್ಮೆಂಟ್ ನಡೆಸ್ತಾ ಇದೆ, ಗೌರ್ಮೆಂಟ್ ಬಸ್ ಎಲ್ಲ ಬಂದಿದ್ದಾವೆ. ದ ಡೇ ಜನ ಏಜೆಂಟ್ಗಳನ್ನ ಥ್ರೂ ಬರ್ತಾ ಇದ್ದಾರೆ, ಅವ್ರನ್ನ ಸಪೋರ್ಟ್ ತಗೊಂಡು ಬರ್ತಿದ್ದಾರೆ ಅಂತ ಹೇಳ್ತಿದ್ರು. ಹಾಗಾಗಿ ಏಜೆಂಟ್ಸ್ ಅಂದರೆ ಸರ್, ಕಾಲೇಜ್ ಏಜೆಂಟ್ಸ್ ಅಂದರೂ ಸಪೋರ್ಟ್ ಮಾಡ್ತಾರೆ. ಓಕೆ, ಟ್ರಾವೆಲಲ್ಲಿ ಏಜೆಂಟ್ಸ್ ಅನ್ನೋದೇನಿಲ್ಲ ಸರ್. ಈಗ ಲಿವಿಗೆ ಬಂದಮೇಲೆ ಸಿಚುವೇಶನ್ ಯಾವ ಥರ ಇತ್ತಂದ್ರೆ ನಾರ್ಮಲ್, ಬಿಲ್ಕುಲ್ ಅಂದರೆ ನಾರ್ಮಲೇ ಇತ್ತು. ಪೂರ ವಾರ ಆಗೋದು ಯಾವುದೇ ಸಿಚುವೇಶನ್ ಇರಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಎಲ್ಲ ಕಾರ್ ನಡೀತಾ ಇದ್ದು, ಕ್ಯಾಬ್ಸ್ ಇದ್ದು, ಬಸ್ಸಸ್ ಇದ್ದು, ಏನಾದರೂ ಬುಕ್ ಮಾಡಬೇಕು. ಇನ್ ಜನರಲ್ ನಾರ್ಮಲಾಗಿ ಹೆಂಗಿರುತ್ತೆ ಅದೇ ಥರ ಇತ್ತು ಲಿವಿವೆಲ್ ಕಂಡೀಷನು. ನಾವು ಬಸ್ ಬುಕ್ ಮಾಡ್ಕೊಂಡ್ವಿ, ಆದರೆ ಪ್ರೈಸಸ್ ಒಂದು ಹೈಕ್ ಇದ್ದು, ಲಿವಿವೆಲ್ಲಿ ಪ್ರೈಸಸ್ ಹೈಕ್ ಇದ್ದು, ಕಂಡೀಷನ್ ನಾರ್ಮಲ್ ಇತ್ತು. ಅಂದರೆ ವಾರ್ ಜೋನ್ ಅಂತೂ ಇರಲಿಲ್ಲ ಲಿವಿವೆಲ್. 10 ದಿನಗಳ ಕಾಲ ತಾವು ಕಾರ್ಕಿವ್ ಪ್ರದೇಶದಲ್ಲಿದ್ದಿರಿ, ಈಗ ದೆಹಲಿಯಲ್ಲಿದ್ದೀರಿ. ನಿಜಕ್ಕೂ ಜೀವನದಲ್ಲಿ ಈ ಒಂದು 10 ದಿನಗಳಲ್ಲಿ ಇಂತಹ ಘಟನೆಯನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಅನ್ನುವಂಥದ್ದೇ ಹೇಳೋದಾದರೆ? ಸಾಧ್ಯನೇ ಇಲ್ಲ ಸರ್, ಯಾಕಂದ್ರೆ ಬಹಳ ಸಫರ್ ಆಗಿದ್ದೀವಿ. ಊಟಕ್ಕಾಗ್ಲಿ ಯಾವುದಕ್ಕೆ ಆಗ್ಲಿ 10 ದಿನಗಳಲ್ಲಿ ಯಾವ ಒಂದು ಘಟನೆನ ನೆನಪಿಸ್ಕೊಳ್ತೀರಿ ಅಂತ? ನಾನು ಯಾವಾಗಲೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಜೀವನದಲ್ಲಿ ಅನ್ನುವಂಥ ಯಾವಾಗೂ ನೆನೆಸ್ಕೊಳ್ಳೋದು ಸದಾ ನೆನಪಿರೋದು ಘಟನೆ ಯಾವುದು ಅಂದ್ರೆ, ಕಾರ್ಕಿವ್ ಇಂದ ಕ್ಯೂ ಬಾರ್ಡರ್, ಕಾರ್ಕಿವ್ ಇಂದ ಲಿವಿಗ್ ಹೋಗೋ ಟ್ರೈನ್ ಅಲ್ಲಿ ನಾವು ಕ್ಯೂ ಕ್ರಾಸ್ ಮಾಡ್ಬೇಕು. ಕ್ಯೂ ಅನ್ನೋದು ಕ್ಯಾಪಿಟಲ್ ಸಿಟಿ ಆಫ್ ಯುಕ್ರೇನ್. ಅಲ್ಲಿ ಬಹಳ ವಾರ್ ಝೋನ್ ಅಲ್ಲಿನೂ ಇದೆ. ಕಾರ್ಕಿವ್ ಅಲ್ಲಿ ಯಾವ ತರ ಇದೇನೋ ಅಲ್ಲಿ ಇನ್ನೂ ಜಾಸ್ತಿ ಇತ್ತು. ನಾನು ಬರೋ ಟೈಮಲ್ಲಿ ನಾವು ಅದು ದಾಟೋ ಟೈಮಲ್ಲಿ 1.5 hours ಬಿಫೋರು ಕೀವಲ್ಲಿ ನಮಗೆ ರೈಲ್ವೆ ಸ್ಟೇಷನ್ ಒಳಗಡೆ ಕರ್ಕೊಂಡೋಗ್ಲಿಲ್ಲ. ಎಲ್ಲ ಸ್ಟೇಟ್ಸ್ ಎಲ್ಲ ಒಂದೊಂದು ಸಿಟಿ ಬರ್ತಾ ಬರ್ತಾ ಅವರು 1/2 hour 20 minutes 1 hour ಸ್ಟಾಪ್ ಮಾಡಿದರು. ಅಂದರೆ ಟ್ರಾವೆಲ್ ಇರೋದೇ 14 hours, ನಾವು ಡಬಲ್ ಟ್ರಾವೆಲ್ ಮಾಡಿವಿ. ಆಲ್ಮೋಸ್ಟ್ 24 hours 22 hours ಟ್ರಾವೆಲ್ ಮಾಡಿದ್ವಿ. ಎಲ್ಲ ಕಡೆ 1/2 hour 1 hour ಸ್ಟಾಪ್ ಮಾಡ್ಕೊತಿದ್ರು. ಕೀವಲ್ಲಿ 1.5 hours ಸ್ಟಾಪ್ ಮಾಡಿದ್ರು. ಆ 1.5 hours ನಾವು ಇದ್ದಿದ್ದು ನಮ್ಮ ಫ್ರೆಂಡ್ಸ್ ಆಗಲಿ ನಾವೇ ಆಗಲಿ ಭಯಪಡ್ಕೊಂಡಿದ್ದು ಜೀವನ ಪೂರ ನೆನಪಿರುತ್ತೆ ಸರ್. ಅದು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ತಮಗೆ ಒಂದು ಬಾರ್ಡ್ರಿಗೆ ಬಂದ ಮೇಲೆ, ಹಂಗೇರಿಯಾಗಿ ಬಂದ ಮೇಲೆ ಅಲ್ಲಿಂದ ಇಲ್ಲಿಗೆ ಸಂಪೂರ್ಣವಾದಂಥ ಇವ್ಯಾಕ್ಯುಯೇಷನ್ಗೆ ಬೆಂಬಲವನ್ನು ಕೊಟ್ಟಿದೆ. ಈಗ ದೆಹಲಿಯಲ್ಲಿದ್ದೀರಿ, ಇನ್ನು ಬಹುಶಃ ಸಂಜೆ ಅಥವಾ ಬೆಳಗ್ಗಿನ ಆ ಒಂದು ಸಮಯಕ್ಕೆ ತಾವು ಬೆಂಗಳೂರು ಕೂಡ ತಲುಪ್ತೀರಿ. ತಂದೆ ತಾಯಿಗಳಿಗೆ ಮಾತನಾಡಿದಿರಿ ಅನಿಸುತ್ತೆ ತಾವು ಇಲ್ಲಿ ಬಂದಮೇಲೆ. ಸೊ ಏನು ಹೇಳಿದ್ರಿ? ಹ್ಯಾಪಿ ಇದ್ದಾರೆ ಸರ್, ಅವರಂತೂ ಭಾಳ ಹ್ಯಾಪಿ ಇದ್ದಾರೆ. ಅವ್ರದ್ದು ಇನ್ನೊಂದು ಚಿಂತೆ ಏನಿದೆ ಅಂದರೆ ನಮ್ಮ ಫ್ರೆಂಡ್ಸ್ ಉಳ್ಕೊಂಡಿದ್ದಾರೆ ಅನ್ನೋದೇ ಅವ್ರ ಚಿಂತೆ ಇದೆ. ಯಾಕಂದರೆ ಅವ್ರಿಗೂ ಅವ್ರ ಮಕ್ಕಳೇ ಅಲ್ಲ, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಪೇರೆಂಟ್ಸೂ. ಎಲ್ಲ ಪೇರೆಂಟ್ಸು ಕನ್ಸರ್ನ್ ಇದೆ. ಏನಂದರೆ ಒಂದು ಕೇಳ್ಕೊಳೋದು, ಕಾರ್ಕಿವಿಂದ ಏನಾದರೂ ವ್ಯವಸ್ಥೆ ಆದರೆ ಒಳ್ಳೆಯದು. ಅಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ 300-400 members, ಅದರಲ್ಲಿ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಿರ್ಬೋದು. ನನಗೆ 2-3 ಗೊತ್ತು, ಇನ್ನೂ ಉಳ್ಕಿದ್ದವ್ರು ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಭಾಳ ಮಂದಿ ಅಲ್ಲಿದ್ದಾರೆ. ಅವರಿಗೂ ಈಗ ಏಜೆಂಟ್ಸ್ ಇಲ್ಲ ಅಲ್ಲಿ ಸಪೋರ್ಟ್ ಮಾಡೋಕ್ಕೆ. ಇವ್ರಿಗೆ ಇವರೇ ಧೈರ್ಯ ಮಾಡಿಕೊಂಡು ಆ ಸಿಟಿಯಿಂದ ಹೊರಗೆ ತಲುಪಬೇಕು, ಅವ್ರು ಬರಲೇಬೇಕು. ಬರಲಿಲ್ಲ ಅಂದರೆ ಅವ್ರದ್ದು ರಿಸ್ಕ್ ಇದೆ ಲೈಫು. ನೀವು ಹೇಗೆ ಸೆಲ್ಫ್ ರಿಸ್ಕ್ ತೊಗೊಂಡು ಬಂದ್ರಿ, ಅದೇ ರೀತಿ ಸೆಲ್ಫ್ ರಿಸ್ಕ್ ತೊಗೊಂಡು ಅವರು ಬರಬೇಕಾಗಿದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೀರಿ ಅನ್ನಂತ. ಯಾಕಂದರೆ ನಿನ್ನೆ ಏಜೆಂಟ್ ಸಪೋರ್ಟ್ ಇತ್ತು, ನಿನ್ನೆ ಅಲ್ಲಿ ಏಜೆಂಟ್ ಸಪೋರ್ಟ್ ಇತ್ತು. ನಿನ್ನೆ ಏಜೆಂಟ್ಸ್ ಇದ್ರಲ್ಲ ಸರ್, ಅವರಿಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಪ್ರಾಬ್ಲಮ್ ಇದ್ರೂ ಅವ್ರು ಇದ್ರು ನೋಡ್ಕೊಳೋದಕ್ಕೆ. ಎಟ್ ಪ್ರೆಸೆಂಟ್ ನಾವು ಬರೋ ಟೈಮಲ್ಲಿ ನನಗೆ ಯಾರ್ದು ಸಪೋರ್ಟ್ ಇಲ್ಲ, ಯಾವ ಏಜೆಂಟ್ ಇರಲಿಲ್ಲ. ನಮ್ದು ನಾನೇ ರಿಸ್ಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋದೇ. ನಿಮಗೆ ಒಂದು ಕೇಳ್ತೀನಿ, ಆ ಧೈರ್ಯ ಹೇಗೆ ಬಂತು? ಇಂಥ ಸಿಚುವೇಶನಲ್ಲಿ ನಾನು ಒಬ್ಬನೇ ಹೋಗಬಲ್ಲೆ ಅನ್ನುವಂಥ ಧೈರ್ಯ ಬಂದಿದ್ದು ಹೇಗೆ ಅಂತ, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ವಾರ್ ಸಿಚುವೇಶನ್ ಡೇ ಬೈ ಡೇ ವರ್ಸ್ ಆಗ್ತಿದೆ ಸರ್. ನಾನು ಫಾಲೋ ಆಗ್ತೀನಿ, ನ್ಯೂಸ್ ಫಾಲೋ ಆಗ್ತೀನಿ. ಅಂದರೆ ನಾನು ನಮ್ಮ ನ್ಯೂಸ್ ಚಾನಲ್ಕಿನ್ನ ಅಲ್ಲಿ ಲೋಕಲ್ ನ್ಯೂಸ್ ಚಾನಲ್ಸ್ ಫಾಲೋ ಆಗ್ತೀನಿ. ಚಾನಲ್ಸೇ ಆಗಲಿ, ಇಲ್ಲ ರಿಪೋರ್ಟರ್ಸು ವೆಬ್ಸೈಟ್ಸ್ ಆಗಲಿ, ಅವೆಲ್ಲ ಫಾಲೋ ಆಗ್ತೀನಿ. ಅದರಲ್ಲಿ ನೋಡ್ಕೊಂಡಿದ್ರೆ ಡೇ ಬೈ ಡೇ ವರ್ಸ್ ಆಗ್ತಾ ಇದೆ ಕಾರ್ಕಿವ್ದು. ಎಸ್ಪೆಷಲಿ ನಾನು ನೋಟಿಸ್ ಮಾಡ್ತಿದ್ದೀನಿ ಕಾರ್ಕಿವ್ ಕ್ಯೂದು. ಯಾಕಂದರೆ ಲಿವಿ ಹೋಗ್ಬೇಕಂದ್ರೆ ಇವೆರಡು ಸಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಸ್ ಮಾಡೋದು. ಇವೆರಡದ್ರ ಬಗ್ಗೆ ನ್ಯೂಸ್ ನೋಡ್ಕೊತ ಎವ್ರಿ ಡೇ ಬೈ ಡೇ ಇದು ವರ್ಸ್ ಆಗ್ತಾ ಇದೆ. ನಾನು ಪ್ಲ್ಯಾನ್ ಮಾಡಿದ್ದು 4 days ಬಿಫೋರ್ ಪ್ಲ್ಯಾನ್ ಮಾಡಿದ್ವಿ, 5 days ಬಿಫೋರ್ ಪ್ಲ್ಯಾನ್ ಮಾಡಿದ್ದು ಹೋಗ್ಬೇಕಂತ. ಆದ್ರೆ ನಮ್ಮ ಫ್ರೆಂಡ್ಸ್ ರೆಡಿ ಇರಲಿಲ್ಲ ಯಾರು ಹೋಗೋದಕ್ಕೆ. ಅದೇನು ಡೈರೆಕ್ಟ್ ಚೋಪ್ ತಾನೇ ಇತ್ತು ಟ್ರೈನೂ, ಅದಕ್ಕೆ ಹೋಗೋಣ ಅಂದರೆ ಅದು ರೆಡಿ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ವಾರ ಅವಾಗೇ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲ ಫ್ರೆಂಡ್ಸು ರೆಡಿ ಇರಲಿಲ್ಲ, ನಾನು ಸುಮ್ಮನೆ ಆಗಿಬಿಟ್ಟೆ. ಆದರೆ 3 days ಬಿಫೋರು ಮತ್ತೆ ಫ್ರೆಂಡ್ಸ್ ರೆಡಿ ಅಂದರು, ಆಯ್ತಪ್ಪ ಹೋಗೋಣ ಅಂತ ಲಿವಿವಿಗೆ. ನಾವಿನ್ನ ಧೈರ್ಯ ಮಾಡಿಕೊಂಡು ಬಿಟ್ಟು ಬಂದ್ವಿ. ಯಾಕಂದರೆ ಸಿಚುವೇಶನ್ ವರ್ಸ್ಟ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ನನ್ನ ಜೊತೆ ನೀವೇ ಲೀಡ್ ತೊಗೊಂಡ್ರ ಅಂತ ಹಾಗಾದ್ರೆ ಎಲ್ಲರ ಸ್ನೇಹಿತರ ಪರವಾಗಿ ಅವ್ರ ಕಡೆಯಿಂದ ನಾನು ಮಾತಾಡಿದೆ ಸರ್. ಅಂದ್ರೆ ನಾನು ಅವ್ರಿಗೊಂದು ಮಾತು ತಿಳಿಸ್ತೀನಿ, ಅವ್ರಿಗೆ ಹೋಗ್ಬೇಕಂತ ಮನಸ್ಸಲ್ಲಿ ಇತ್ತು. ಆದರೆ ಅವರು ರೆಡಿ ಇರಲಿಲ್ಲ. ಯಾರೊಬ್ರಿಗೆ ಧೈರ್ಯ ಮಾಡಿಕೊಂಡು ರೆಡಿಲೇ ನಾನು ಬರ್ತಾ ಇದ್ದೀನಿ ಅಂದರೆ ಯಾರೋ ಎಲ್ಲ ರೆಡಿ ಆಗ್ತಾರೆ. ಆ ಥರ ನಾನು ಲೀಡ್ ತೊಗೊಂಡೆ, ಇನ್ನು ಉಳ್ಕಿದ್ದವ್ರು ಲೀಡ್ ತೊಗೊಂಡು ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಫೈನಲಿ ರೀಚ್ ಆದ್ವಿ. ಆದ್ರೆ ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ರಲ್ಲ ಹಾಸ್ಟೆಲಲ್ಲಿ,
ನನ್ನ ಜೊತೆ ಯಾರೂ ಬರಲಿಲ್ಲ ನಾನು ನನ್ನ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗ್ಬೇಕಂತ ನಾನು ಎಷ್ಟೋ ಟ್ರೈ ಮಾಡಿದೆ ಬರ್ರಿ 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 ಪ್ಲೀಸ್ ಇಲ್ಲಿರೋದು ಸೇಫ್ ಅಲ್ಲ ಹೋಗ್ಬಿಡೋಣ ಹೋಗ್ಬಿಡೋಣ ಅಂತ ಎಷ್ಟೋ ಜನಕ್ಕೆ ಟ್ರೈ ಮಾಡಿದೆ ಹಾಸ್ಟೆಲಲ್ಲಿ ಇದ್ದವರಿಗೆ ನನ್ನ ಹಾಸ್ಟೆಲಿರೋ ಮೆಟ್ರೋ ಕಡೆ ಇದ್ದವರಿಗೆ ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ ಆ ಟೈಮಲ್ಲಿ ಆದ್ರೆ ನಾನು ಒಬ್ಬನೇ ಹೋದೆ ಇನ್ನು ಈಗ ನಿನ್ನೆ ಬರ್ತಾಯಿದ್ದಾರೆ ನಿನ್ನೆ ಬರ್ತಾಯಿದ್ದಾರೆ ಉಳ್ಕಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾರ್ಕಿವ್ನಲ್ಲಿರುವಂಥ ಫ್ರೆಂಡ್ಸ್ಗಳನ್ನ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ತಾವು ಈಗ ಇದೀನಿ ಸರ್ ಇದೀನಿ ಸರ್ ಆ್ಯಟ್ ಇವತ್ತು ಏನು ಜಾಸ್ತಿ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಜಾಸ್ತಿ ಮಾತಾಡಿಸ್ಲಿಲ್ಲ ನಿನ್ನೆ ತನಕ ಕಾಂಟ್ಯಾಕ್ಟ್ ಇದ್ದೀನಿ ಈಗ ಇವ್ನಿಂಗ್ ಫ್ಲೈಟ್ ನಾನು ಬೆಂಗಳೂರು ರೀಚ್ ಆದ ತಕ್ಷಣ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತೀನಿ ಯಾರು ಎಲ್ಲಿದ್ದಾರೆ ಸೇಫ್ ಆಗಿದ್ದೀರಿಲ್ಲ ಎಲ್ಲರಿಗೂ ಮಾತಾಡಿಸ್ಬೇಕು ಭಾರತ ರಾಯಭಾರಿ ಕಚೇರಿ ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಿಲ್ಲ ಅಂತ ದೂರುಗಳಿತ್ತು ಅದು ಎಷ್ಟು ಮಟ್ಟಿಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಅದು ನಿಜವೋ ಅಥವಾ ಸಂಪರ್ಕ ಸಾಧ್ಯವಾಗ್ತಿರಲ್ಲ ನಿಮಗೇನಾದರೂ ಆ ಥರ ಅನಿಸಿತ್ತಾ ಅನಿಸಿತ್ತ ಅಂದರೆ ಇದೇ ಸರ್ ಒಂದೇ ಅವ್ರದ್ದು ಲಿಮಿಟೇಷನ್ ಏನಿತ್ತಂದರೆ ಅವರು ನಮಗೆ ಎಲ್ಲಿ ಹೆಲ್ಪ್ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸೇವ್ ಮಾಡ್ಕೊಳಕ್ಕೆ ಹೆಲ್ಪ್ ಎಲ್ಲಿ ಬೇಕಾಗಿತ್ತೋ ಅಲ್ಲಿ ನಮಗೆ ಸಿಗಲಿಲ್ಲ ಸರ್ ಇನ್ನೊಂದು ಆ ಕಡೆ ಕ್ರಾಸ್ ಮಾಡಿದ ತಕ್ಷಣ ಒಳ್ಳೆಯದಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಒಳ್ಳೆಯದಾಗಿ ನೋಡ್ಕೊಂಡಿದ್ದಾರೆ ಆದರೆ ನಮಗೆ ಈ ಕಡೆ ಲೈಫ್ ಸೇವ್ ಮಾಡ್ಕೊಳಕ್ಕೆ ಒಂದು ಟ್ರೈನ್ ಅರೇಂಜ್ ಮಾಡಿಸಿದ್ರು ಒಂದು ರೈಲ್ವೆ ಅವ್ರ ಜೊತೆ ಅಫಿಷಿಯಲ್ಸ್ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿಸಿದ್ರೆ ನಾವೆಲ್ಲರೂ ಒಂದೇ ಟ್ರೈನಲ್ಲಿ ಬಂದು ಒಂದೇ ಕಡೆ ಎಲ್ಲರೂ ಒಂದೇ ಕಡೆ ಇರ್ತಿದ್ವಿ ಅದಾಗಲಿಲ್ಲ ನಮ್ಮ ಏಜೆಂಟಲ್ಲಿರೋ ಹರ್ದೀಪ್ ಸರ್ ಆಗಲಿ ಸ್ವಾಧೀನ ಅವರು ಯಾರೇ ಇರಲಿ ಏಜೆಂಟ್ಸ್ ಅವರು ಅವರೆಲ್ಲರೂ ಟ್ರೈ ಮಾಡಿದ್ದಾರೆ ನಮ್ಮ ಇಂಡಿಯನ್ ಎಂಬಸಿ ರಷ್ಯನ್ ಎಂಬಸಿ ಯುಕ್ರೇನಿಯನ್ ಎಂಬಸಿ ಅವ್ರ ಜೊತೆ ಮಾತಾಡಿ ರೈಲ್ವೆ ಅವ್ರ ಕಡೆಯಿಂದ ಒಂದು ಟ್ರೈನ್ ಪೂರಾ ಟ್ರೈನ್ ಬುಕ್ ಮಾಡಿದರೆ 3,500 ಸ್ಟೂಡೆಂಟ್ಸ್ ಕಾರ್ಕಿವಿಂದ ಹೊರಡ್ಬೋದು ಅಂತ ಆಗಲಿಲ್ಲ ಅದಾಗಲಿಲ್ಲ ಅಂತ ಏನು ಏಜೆಂಟ್ಸೇ ನಡ್ಕೊತ ಯಾವುದೊಂದು ಟ್ರೈನ್ ಸಿಕ್ಕಿದ್ದು ಹತ್ರಪ್ಪ ಸಿಗಲಿಲ್ಲ ಅಂದರೆ ಬೇರೆ ಸ್ಟೇಟಿಗೆ ನಡ್ಕೊತ ಹೋಗೋಣ ಅಂತ ನಿನ್ನೆ ಆ ಥರ ನಿಮಗೆ ನವೀನ್ ಸಂಪರ್ಕ ಇತ್ತಾ ಹಾಂ ಹೌದು ಸರ್ ನವೀನ್ ಕೂಡ ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದ್ರು ಹೌದು ಸರ್ ಸೊ ಅವರು ಗ್ರೋಸರಿಯನ್ನು ತರೋದಕ್ಕೆ ಬಂದು ಸಾವನ್ನಪ್ಪಿದ್ರು ಅನ್ನೋಂಥದ್ದಾಯಿತು ಎಷ್ಟು ವರ್ಷಗಳ ಕಾಲ ತಾವು ಅವರು ಸ್ನೇಹಿತರು ಸರ್ ನಾವು ಫಸ್ಟಿಂದನೇ ಫ್ರೆಂಡ್ಸ್ ಇದ್ವಿ ಸರ್ ಅಂದರೆ ಒಂದೇ ಯೂನಿವರ್ಸಿಟಿನಲ್ಲ ತಾವಿಬ್ಬರು ಹಾಂ ಒಂದೇ ಯೂನಿವರ್ಸಿಟಿ ಸರ್ ಒಂದೇ ಯೂನಿವರ್ಸಿಟಿ ನಾವು ಒಂದೇ ಹಾಸ್ಟೆಲಲ್ಲಿ ಇದ್ವಿ ಫಸ್ಟ್ ಇಯರಲ್ಲಿ ಎಲ್ಲರೂ ಹಾಸ್ಟೆಲಲ್ಲಿ ಇರ್ತಾರಲ್ಲ ಸರ್ ಫಸ್ಟ್ ಇಯರ್ ಅಲ್ಲಿ ನಮಗೆ ಫ್ರೆಂಡ್ ಇದ್ದ ಕನ್ನಡಿಗರೆಲ್ಲರೂ ಅದರಲ್ಲಿ ಇತನೋ ಒಬ್ಬ ನವೀನು ನನಗೆ ಒಳ್ಳೆ ಫ್ರೆಂಡ್ ಇದ್ದ ಫಸ್ಟ್ ಇಯರಲ್ಲಿ ಅದಾದಮೇಲೆ ಎಲ್ಲರೂ ಫ್ಲಾಟ್ಸಿಂಗ್ ಮೂವ್ ಆದ್ವಿ ಕಾಲೇಜಲ್ಲಿ ಮೀಟ್ ಆಗ್ತಿದ್ವಿ ಇನ್ ಜನರಲ್ ಆಗಿ ನಾರ್ಮಲ್ ಆಗಿ ಟಾಕ್ಸ್ ಅಂತೂ ಆಗ್ತಾಯಿದ್ವಿ ನವೀನ್ ಅಂದರೆ ಈತಪ್ಪ ಒಳ್ಳೆ ಹುಡುಗ ಪರಿಚಯ ಇದ್ದ ಫ್ರೆಂಡೇ ಇದ್ದಾನೆ ಒಳ್ಳೆ ಫ್ರೆಂಡ್ ಇದ್ದ ನಮಗೆ ಆದರೆ ನಿಮ್ಮ ಮಾತಿಲ್ಲ ಸರ್ ಅವ್ರ ಬಗ್ಗೆ ಓಕೆ ಓಕೆ ಸರ್ ಇದಿಷ್ಟು ರಾಯಚೂರು ಮೂಲದ ಲಕ್ಷ್ಮೀನಾರಾಯಣ 4 ವರ್ಷಗಳ ಕಾಲ ಉಕ್ರೇನ್ನಲ್ಲಿ ಇದ್ದು ಕೊನೆಗೆ 10 ದಿನಗಳಲ್ಲಿ ಯುದ್ಧ ಆರಂಭವಾಯಿತು ದೆಹಲಿಗೆ ತಲುಪಿದ್ದಾರೆ ಈಗ ಒಂದು ರೀತಿ ಅವರಿಗೆ ಖುಷಿ ಇದೆ ವಾಪಸ್ಸಾಗಿ ಬಂದಿದ್ದೀನಿ ಅಂತ ಮತ್ತಷ್ಟು ನೋವಿನ ಸಂಗತಿಯನ್ನು ಅವರು ವ್ಯಕ್ತಪಡಿಸ್ತಿರುವಂಥದ್ದು ಮತ್ತಷ್ಟು ಜನ ಸ್ನೇಹಿತರು ಇನ್ನೂ ಕೂಡ ಕೈವು ಮತ್ತೆ ಕಾರ್ಕಿವಂತಹ ಪ್ರದೇಶದಲ್ಲಿ ಇನ್ನೂ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಾರತದ ರಾಯಭಾರಿ ಕಚೇರಿ ಸಂಪರ್ಕವನ್ನು ಮಾಡಿ ಅವರನ್ನು ವಾಪಸ್ ಕರೆತರುವಂತಹ ಪ್ರಯತ್ನಕ್ಕೆ ಮತ್ತಷ್ಟು ತೀವ್ರವಾದ ಗತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ನವದೆಹಲಿಯಿಂದ ಸಂತೋಷ್ ಹೊಸಳ್ಳಿ ಪವರ್ ಟಿವಿ